ಇನ್ನು ಮುಂದಿನ ಸುದ್ದಿ ಹುಬ್ಬಳ್ಳಿಯ ಸುದ್ದಿ. ಹುಬ್ಬಳ್ಳಿಯನ್ನ ಸ್ಮಾರ್ಟ್ ಸಿಟಿ ಅಂತ ಕರೆಯಲಾಗುತ್ತೆ. ಆದರೆ ಸ್ಮಾರ್ಟ್ ಸಿಟಿ ಹುಬ್ಬಳ್ಳಿಯಲ್ಲಿ ಈಗ ಧೂಳು ಮಗ ಧೂಳು ಎನ್ನುವಂತಹ ಪರಿಸ್ಥಿತಿ ಇದೆ. ಕಾರಣ ರಸ್ತೆಗಳೆಲ್ಲವೂ ಕೂಡ ಹದಗೆಟ್ಟಿದೆ. ಎಲ್ಲಿ ನೋಡಿದ್ರು ಬರೀ ಧೂಳೋ ಧೂಳು. ಗುಂಡಿ ಬಿದ್ದು 2 ವರ್ಷ ಆಗಿದೆ, ಆದರೂ ದುರಸ್ತಿ ಕಾರ್ಯ ಮಾತ್ರ ಆಗ್ತಾ ಇಲ್ಲ. ರಸ್ತೆಗಳಿಗೆ ದುರಸ್ತಿ ಭಾಗ್ಯವೇ ಇಲ್ಲದಂತಾಗಿದೆ. ಸ್ಮಾರ್ಟ್ ಸಿಟಿ ಹುಬ್ಬಳ್ಳಿಯಲ್ಲಿನ ಪರಿಸ್ಥಿತಿ ರಸ್ತೆಗಳು ಗುಂಡಿಮಯ ಆಗಿದೆ. ಸವಾರರಿಗೆ ಪ್ರತಿನಿತ್ಯವೂ ಕೂಡ ಸಂಕಷ್ಟ. ಗುಂಡಿ ಮುಚ್ಚಲು ಅನುದಾನ ಇಲ್ಲ ಅಂತ ಪಾಲಿಕೆ ಹೇಳ್ತಾ ಇದೆ. ಸ್ಥಳೀಯ ಸಂಸ್ಥೆಗಳಿಗೆ ಆರ್ಥಿಕ ನೆರವು ನೀಡ್ತಾ ಇಲ್ವಾ ಹಾಗಾದರೆ ಸರ್ಕಾರ? ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ರಸ್ತೆಗಳ ಸ್ಥಿತಿ ಅಧೋಗತಿಗೆ ತಲುಪಿದೆ. ಕಣ್ಣಿದ್ದು ಕುರುಡರಾಗಿದ್ದಾರೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು. ರಸ್ತೆ ಗುಂಡಿಗಳನ್ನ ಮುಚ್ಚಬೇಕು ಅಂತ ಸಾರ್ವಜನಿಕರು ಪ್ರತಿನಿತ್ಯವೂ ಕೂಡ ಗೋಳಾಡ್ತಾರೆ, ಆಗ್ರಹಿಸ್ತಾ ಇದ್ದಾರೆ. ಆದರೆ ಅವರ ಗೋಳ್ ಮಾತ್ರ ಯಾರಿಗೂ ಕೇಳಿಸ್ತಾ ಇಲ್ಲ. ಹುಬ್ಬಳ್ಳಿಯ ರಸ್ತೆಗಳ ಸ್ಥಿತಿ ಹೇಗಿದೆ ಅನ್ನೋದನ್ನ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ನಾವು ಏನು ಆಟೋ ಚಾಲಕರಲ್ರಿ, ಪ್ಯಾಸೆಂಜರ್ ಗಾಡ್ಯಾಗ ಕುಂತ್ರ ಏನು ಕೇಳ್ತಾರಂದ್ರೆ, ಈ ಸರ ಇದು ಸ್ಮಾರ್ಟ್ ಸಿಟಿ ಅಲ್ರಿ, ಇದು ಧೂಳು ಸಿಟಿ ಅಂತಾರೆ ರೀ. ಹೊರಗಿನ ಜನ ಬಂದು ನಮ್ಗೆ ಹೇಳೋಗ್ತಾರೆ ರೀ. ಆಟೋ ಡ್ರೈವರ್ ಚಾಲಕರಿಗೆ ಪ್ಯಾಸೆಂಜರ್ಗೆ ತೊಂದರೆ ಆಗ್ತೈತಿ, ಬರಿಂಗಿಲ್ಲ ಯಾರು ರೀ, ತಗ್ಗದವ್ರಿ, ಧೂಳವಳ ಯಾವ ಸರಿ ಇಲ್ಲ ಸರ್. ರಾಣಿ ಚನ್ನಮ್ಮ ಸರ್ಕಾರ ಹೊಸೂರು ಮಠ ಈ ಎಸ್ ರೋಡ್ ಸರಿ ಇಲ್ಲ ಸರ್. ಅಜೋಜಿ ಸರ್ ಮತ್ತು ನಮ್ಗೆ ಬೇರೆ ಡೇಂಜರ್ ರೋಡ್ ಆದರೆ ಅದು ಬಂದಿದೆ ನೋಡಿರಿ ಸರ್. ನಮ್ಮೆಲ್ಲ ಟ್ರಾಫಿಕ್ ಬಂದು ಜಾಮ್ ಐತಿ, ಪ್ಯಾಸೆಂಜರ್ ಕುಂದ್ರಾಗ ಗಾಡ್ಯಾಗ ಕತ್ತಾಗು ಭಾಳ ಅದಾವ, ಏನಾಗ ನಮ್ಮ ಧೂಳ ಭಾಳ ಆಗ್ತೈತಿ ಸರ್. ಏನೇನೋ ಮಾಡಿದೆ ಸರ್, 5 ವರ್ಷದಿಂದ 6 ವರ್ಷದಿಂದ ನೋಡತ್ತೀನಿ, ಹಂಗೈತೆ ಹಂಗೈತೆ ಸರ್ ರೋಡ್. ಇನ್ನೂ ಮಟ್ಟ ಸ್ಮಾರ್ಟ್ ಸಿಟಿ ಹೊಸರ್ ಸರ್ಕಲ್ ನಿಂತ್ರ ಹಿಡಿದು ಸರ್ ಚನ್ನಮ್ಮ ಸರ್ಕಲ್ ಮಟ್ಟ ಹಂಗೈತೆ ಸರ್ ರೋಡ್. ಇನ್ನೂ ಮಟ್ಟ ಏನು ಇಂಪ್ರೂವ್ಮೆಂಟ್ ಆಗಿಲ್ಲ ಸರ್. ಸ್ಮಾರ್ಟ್ ಸಿಟಿ ಅಂತಾರೆ ಸರ್ ಹುಬ್ಳಿ, ಸಿದ್ದರಾಮಯ್ಯ ಸಿಟಿ ಆಗೈತೆ ನೋಡಿರಿ ಸರ್. 2-3 ತಿಂಗಳಿಂದ ನಾವು ಅರ್ಜಿ ಕೊಡ್ತಾನೆ ಇದ್ದೀವಿ. ಇದಕ್ಕೆ ಅಧಿಕಾರಿಗಳು ಸ್ವಲ್ಪ ಮಟ್ಟಿಗೆ ನೀರು ಹಾಕಿ ದಿನ 2-3 ಸತಿ ನೀರು ಹಾಕ್ತಾರೆ ಸರ್, ಸಮಾಧಾನ ಆಗ್ತಾ ಮಾಡ್ತಾರೆ ರೀ. ಆದರೆ ಏನಾಗುತ್ತೆ ರೀ, ಸಾಯಂಕಾಲ 5 ಗಂಟೆಯಿಂದ ಮತ್ತೆ ರಾತ್ರಿ ಬೆಳಗ್ಗೆ ಮುಂಜಾನೆ ತನಕ ಧೂಳು ನುಂಗೋದಾಗುತ್ತೆ. ನಮ್ಮ ವ್ಯಾಪಾರ ಎಲ್ಲ ಡೌನ್ ಆಗಿಬಿಟ್ಟಾವ ರೀ. ಮೊದಲ ರೋಡ್ ಬಂದಾಗೈತೆ ರೀ, ರೋಡ್ ಬಂದಾಗಿ ಆಮೇಲೆ ಇಲ್ಲಿ ಜನ ಧೂಳು ಇರೋದ್ರಿಂದ, ಆಮೇಲೆ ತಗ್ಗು ದಿನ್ನು ಇರೋದ್ರಿಂದ ಜನ ಇಲ್ಲಿ ಬರೋದೇ ಇಲ್ಲ ರೀ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.